ರಾಜ್ಯದಲ್ಲಿ ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಹಲವು ಪ್ರದೇಶಗಳಲ್ಲಿ ಪ್ರವಾಹ ಹಾಗೂ ಅತಿವೃಷ್ಟಿ ಉಂಟಾಗಿದ್ದು ಸಂಕಷ್ಟಕ್ಕೊಳಗಾದವರಿಗೆ ಸರ್ಕಾರ ಸೂಕ್ತ ಪರಿಹಾರ ಒದಗಿಸುವಂತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಳಗಾವಿಯಲ್ಲಿಂದು ಆಗ್ರಹಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು ಅತಿವೃಷ್ಟಿ ಜೀವಹಾನಿ ಪ್ರವಾಹ ಹಾಗೂ ಬೆಳೆಹಾನಿ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಿದ್ದಾರೆ. ಆದರೆ ಯಾವುದೇ ರೀತಿಯ ಪ್ರಾಥಮಿಕ ಪರಿಶೀಲನೆ ನಡೆಸಿಲ್ಲ. ಹಾಗಾಗಿ ಕೂಡಲೇ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಬೇಕಿದೆ ಎಂದರು. ಇಂತಹ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರ ನೆರವು ನೀಡಲಿದ್ದು ರಾಜ್ಯ ಸರ್ಕಾರವು ಇಂತಿಷ್ಟು ಪರಿಹಾರ ನೀಡಬೇಕೆಂಬ ಮಾನದಂಡವಿದ್ದು ಸರ್ಕಾರ ಅದನ್ನು ಅನುಸರಿಸಬೇಕಿದೆ ಎಂದರು. ಕೊಟ್ಟಿಲ್ಲ ಮತ್ತು ಬರ ಆಗಿರುವಂತ ಪ್ರದೇಶಗಳಲ್ಲಿ ಅವರು ಆಲ್ಟರ್ನೇಟಿವ್ ಕ್ರಾಪ್ ಮಾಡೋದಕ್ಕೆ ಬೀಜ ಗೊಬ್ಬರ ಕೊಡುವಂತ ಯಾವುದೇ ವ್ಯವಸ್ಥೆ ಕೂಡ ಆಗಿಲ್ಲ. ಮುಖ್ಯಮಂತ್ರಿಗಳು ಸಚಿವರು ಮತ್ತು ಶಾಸಕರ ನಡೆಯುವಂತ ಸಮರವನ್ನು ಸಮಾಧಾನ ಮಾಡದಲ್ಲಿ ಸಮಯ ಕಳೀತಾ ಇದ್ದಾರೆ. ರಾಜ್ಯದ ಜನ ಇವತ್ತು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದೆ. ಸಂಕಷ್ಟದ ನೆರವಿಗೆ ರಾಜ್ಯ ಸರ್ಕಾರ ಇವತ್ತು ಬಂದಿಲ್ಲ. ಆದ್ದರಿಂದ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಕೂಡಲೇ ಎಲ್ಲ ಸಚಿವರು ಸಾವನುವಾದಲ್ಲಿ ಭೇಟಿ ಕೊಡಬೇಕು, ಮನೆ ಬಿದ್ದಲ್ಲಿ ಭೇಟಿ ಕೊಡಬೇಕು, ಪರಿಹಾರ ಕೊಡಬೇಕು. ಮತ್ತು ಪರಿಹಾರ ನಮ್ಮ ಕಾಲದಲ್ಲಿ ಏನು ಕೊಟ್ಟಿದ್ದೇವೆ, 5 ಲಕ್ಷ ರೂಪಾಯಿ ಪೂರ್ಣ ಬಿದ್ದ ಮನೆಗೆ ಆ ರೀತಿ ಪರಿಹಾರವನ್ನು ಕೊಡಬೇಕಾಗುತ್ತೆ. ಮತ್ತು 10,000 ರೂಪಾಯಿ ಕೂಡಲೇ ಕೊಡಬೇಕು, ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೋಬೇಕು.